ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಮಾಡಲ್ ಕ್ವೆಶನ್ ಪೇಪರ್ನ ಕಂಟಿನ್ಯೂಡ್ ಪಾರ್ಟ್ ಮಾಡ್ಕೊಳ್ತಾ ಹೋಗೋಣ ನೋಡಿ ಕ್ವೆಶನ್ ಈ ರೀತಿ ಕೇಳಿದ್ದಾರೆ ದ ಸಮ್ ಆಫ್ ದ ಥರ್ಡ್ ಅಂಡ್ ದ ಸೆವೆಂತ್ ಟರ್ಮ್ ಆಫ್ ದ ಎ ಪಿ ಈಸ್ ಸಿಕ್ಸ್ ಅಂಡ್ ದೇರ್ ಪ್ರಾಡಕ್ಟ್ ಇಸ್ ಏಟ್ ಫೈಂಡ್ ದ ಸಮ್ ಆಫ್ ದ ಫಸ್ಟ್ ಸಿಕ್ಸ್ಟೀನ್ ಟರ್ಮ್ ಆಫ್ ದ ಎ ಪಿ ಅಂತ ಕೇಳಿದ್ದಾರೆ ಅಲ್ವಾ ಸೊ ಥರ್ಡ್ ಮತ್ತೆ ಸೆವೆಂತ್ ಟರ್ಮ್ನ ಸಮ್ ಏನ್ ಬರುತ್ತೆ ಸಿಕ್ಸ್ ಬರುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಎ ತ್ರೀ ಪ್ಲಸ್ ಎ ಸೆವೆನ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ ಸಿಕ್ಸ್ ಆಗಿರುತ್ತೆ ಆಯ್ತಾ ಅಂಡ್ ದೇರ್ ಪ್ರಾಡಕ್ಟ್ ಇಸ್ ಏಟ್ ಅಂತ ಕೊಟ್ಟಿದ್ದಾರೆ ಸೊ ಎ ತ್ರೀ ಮತ್ತೆ ಎ ಸೆವೆನ್ ಇನ್ ಪ್ರಾಡಕ್ಟ್ ಎ ತ್ರೀ ಇಂಟು ಎ ಸೆವೆನ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ ಏಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ನಾವ್ ಏನನ್ನ ಫೈಂಡ್ ಔಟ್ ಮಾಡಬೇಕು ಇಲ್ಲಿ ಸಮ್ ಆಫ್ ದ ಫಸ್ಟ್ ಸಿಕ್ಸ್ಟೀನ್ ಟರ್ಮ್ ಆಫ್ ದ ಎ ಪಿ ಸೊ ಎಸ್ ಸಿಕ್ಸ್ಟೀನ್ ಅನ್ನ ನಾವ್ ಇಲ್ಲಿ ಫೈಂಡ್ ಔಟ್ ಮಾಡಬೇಕು ಸೊ ಸಮ್ ಇನ್ ಫಾರ್ಮುಲಾ ಏನಾಗುತ್ತೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟೂ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆಗುತ್ತೆ ಅಲ್ವಾ ಸೊ ಇಲ್ಲಿ ನಮಗೆ ಎನ್ ಅಂತ ಅಂದ್ರೆ ಗೊತ್ತಿದೆ ಸೊ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋ ಟರ್ಮ್ ಯಾವುದು ಸಿಕ್ಸ್ಟೀನ್ ಟರ್ಮ್ ಅಲ್ವಾ ಹಾಗಾಗಿ ಎನ್ ಹೆಸ್ ಇಕ್ವಲ್ ಟು ಏನಾಯ್ತು ಸಿಕ್ಸ್ಟೀನ್ ಆಯ್ತು ಬಟ್ ನಮಗೆ ಎ ಗೊತ್ತಿಲ್ಲ ಡಿ ಗೊತ್ತಿಲ್ಲ ಸೊ ಎ ನಾವು ಎರಡು ಇಕ್ವೇಶನ್ಸ್ ಇಂದ ಔಟ್ ಮಾಡಿಕೊಂಡ್ರೆ ಆಯ್ತು ಈ ತ್ರೀನ ನಾವು ಎಂಟ್ ಟರ್ಮಿನ ಫಾರ್ಮುಲಾ ಯೂಸ್ ಮಾಡಿ ಹೇಗೆ ಬರೀಬಹುದು ಸೊ ಫಾರ್ಮುಲಾ ಏನ್ ಗೊತ್ತು ನಮಗೆ ಎ ಎನ್ ಹೆಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಗೊತ್ತಿದೆ ಸೊ ನಮಗ್ ಬೇಕಾಗಿರೋದು ಎ ತ್ರೀ ವ್ಯಾಲ್ಯೂ ಅಲ್ವಾ ಸೊ ಹಾಗಾಗಿ ಎನ್ ಇಸ್ ಈಕ್ವಲ್ ಟು ಏನಾಗಿರುತ್ತಪ್ಪ ಇಲ್ಲಿ ತ್ರೀ ಆಗಿರುತ್ತೆ ಸೊ ಎ ತ್ರೀ ಇಸ್ ಈಕ್ವಲ್ ಟು ಎನ್ ಇರೋ ಜಾಗದಲ್ಲಿ ತ್ರೀ ನ ಸಬ್ಸ್ಟಿಟ್ಯೂಟ್ ಮಾಡಿ ಪ್ಲಸ್ ಎನ್ ಅಂತ ಅಂದ್ರೆ ಏನು ತ್ರೀ ಮೈನಸ್ ಒನ್ ಇಂಟು ಡಿ ಸೊ ಏನಾಗುತ್ತೆ ಎ ಪ್ಲಸ್ ಟು ಇಂಟು ತ್ರೀ ಮೈನಸ್ ಒನ್ ಅಂತ ಅಂದ್ರೆ ಟೂ ಇಂಟು ರೀತಿಯಲ್ಲಿ ಎ ಸೆವೆನ್ ಬೇಕು ಅಲ್ವಾ ಸೊ ಎನ್ ಇರೋ ಜಾಗದಲ್ಲಿ ಏನ್ ಸಬ್ಸ್ಟ್ಯೂಟ್ ಮಾಡ್ತೀರಿ ಇವಾಗ ಸೆವೆನ್ ಅನ್ನ ಸಬ್ಸ್ಟ್ಯೂಟ್ ಮಾಡ್ತೀರಿ ಎ ಪ್ಲಸ್ ಎನ್ ಇರೋ ಜಾಗದಲ್ಲಿ ಸೆವೆನ್ ಮೈನಸ್ ಒನ್ ಇಂಟು ಡಿ ಎ ಸೆವೆನ್ ಇಸ್ ಇಕ್ವಲ್ ಟು ಎ ಪ್ಲಸ್ ಸೆವೆನ್ ಮೈನಸ್ ಒನ್ ಅಂತ ಅಂದ್ರೆ ಸಿಕ್ಸ್ ಇಂಟು ಡಿ ಆಯ್ತು ಸೊ ಈಗ ಸಬ್ಸ್ಟ್ಯೂಟ್ ಮಾಡಿ ಎ ತ್ರೀ ಏನ್ ಹಾಕ್ತೀರಿ ಎ ಪ್ಲಸ್ ಟೂ ಡಿ ಅಂತ ಬರೀತೀರಿ ಪ್ಲಸ್ ಎ ಸೆವೆನ್ ಏನ್ ಬರೀತೀರಿ ಎ ಪ್ಲಸ್ ಸಿಕ್ಸ್ ಡಿ ವಿಚ್ ಇಸ್ ಇಕ್ವಲ್ ಟು ಸಿಕ್ಸ್ ಅಂತ ಆಯ್ತು ಎ ಪ್ಲಸ್ ಎ ಅಂತ ಅಂದ್ರೆ ಟೂ ಎ ಪ್ಲಸ್ ಟೂ ಡಿ ಪ್ಲಸ್ ಸಿಕ್ಸ್ ಡಿ ಅಂತ ಅಂದ್ರೆ ಏಟ್ ಡಿ ಇಸ್ ಈಕ್ವಲ್ ಟು ಸಿಕ್ಸ್ ಸೊ ಇದ್ರಲ್ಲಿ ನಮಗೆ ಒಂದೇ ಅಥವಾ ಔಟ್ ಮಾಡ್ಕೊಬೇಕು ಅಲ್ವಾ ನಾವ್ ಇಲ್ಲಿ ಎ ನ ಫೈಂಡ್ಔಟ್ ಮಾಡ್ಕೊಳ್ಳೋಣ ಆಯ್ತಾ ಹಾಗಾಗಿ ಟೂ ಎ ನ ಹಾಗೆ ಇಡ್ತೀನಿ ನಾನು ಇಸ್ ಈಕ್ವಲ್ ಟು ಸಿಕ್ಸ್ ಹಾಗೆ ಇಡ್ಲಿ ಪ್ಲಸ್ ಏಟ್ ಡಿ ಇದೆ ಏಟ್ ಡಿ ಇದೆ ಈಕ್ವಲ್ಸ್ ಇಂದ ಈ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ ಏಟ್ ಡಿ ಆಗುತ್ತೆ ನಮಗೆ ಬೇಕಾಗಿರೋದು ಎ ವ್ಯಾಲ್ಯೂ ಅಲ್ವಾ ಹಾಗಾಗಿ ಏನ ಹಾಗೆ ಇಟ್ಕೊಳ್ಳೋಣ ಸಿಕ್ಸ್ ಮೈನಸ್ ಏಟ್ ಡಿ ನೋಡಿ ಟೂ ಏನಾಗಿದೆ ಎ ಜೊತೆಗೆ ಅಲ್ಲಿ ಇದು ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಏನಾಗತ್ತಪ್ಪ ಡಿವೈಡ್ ಆಗುತ್ತೆ ಸೊ ಟು ಒನ್ ಝ ಟು ತ್ರೀ ಝ ಟು ಫೋರ್ ಝ ಏಟ್ ಹಾಗಾಗಿ ಎಸ್ ಈಕ್ವಲ್ ಟು ಎಷ್ಟು ಸಿಗುತ್ತೆ ನಮಗೆ ತ್ರೀ ಮೈನಸ್ ಫೋರ್ ಡಿ ಸಿಗುತ್ತೆ ಸೊ ನಮಗೆ ಇನ್ನೊಂದು ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದವರು ಎ ತ್ರೀ ಇಂಟು ಎ ಸೆವೆನ್ ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ ಏಟ್ ಅಂತ ಕೊಟ್ಟಿದ್ದಾರೆ ಎ ತ್ರೀ ಥ್ರೀ ಬದ್ಲೇನ್ ಬರೀತೀರಪ್ಪ ಎ ಪ್ಲಸ್ ಟು ಡಿ ಇಂಟು ಎ ಸೆವೆನ್ ಅಂತ ಅಂದ್ರೆ ಎ ಪ್ಲಸ್ ಸಿಕ್ಸ್ ಡಿ ಇಸ್ ಈಕ್ವಲ್ ಟು ಏಟ್ ಅಂತ ಆಯ್ತು ಬಟ್ ನಮಗೆ ಎ ವ್ಯಾಲ್ಯೂ ಗೊತ್ತಿದೆ ಏನು ಅಂತ ಅಲ್ವಾ ಪುಟ್ ಇಸ್ ಈಕ್ವಲ್ ಟು ತ್ರೀ ಮೈನಸ್ ಫೋರ್ ಡಿ ಇನ್ ಇದನ್ನ ಈಕ್ವೇಶನ್ ನಂಬರ್ ಒನ್ ಅಂತ ತಗೊಳ್ತೀನಿ ಆಯ್ತಾ ಇನ್ ಇಕ್ವೇಶನ್ ಒನ್ ಸೊ ಸಬ್ಸ್ಟ್ಯೂಟ್ ಮಾಡಿ ಇವಾಗ ಎ ಬದಲು ಎಟ್ ಮಾಡೋಣ ತ್ರೀ ಮೈನಸ್ ಫೋರ್ ಡಿ ಪ್ಲಸ್ ಟೂ ಡಿ ನ ಹಾಗೆ ಇಟ್ಕೊಳ್ತೀನಿ ಇಂಟು ಎ ಬದಲು ತ್ರೀ ಮೈನಸ್ ಫೋರ್ ಡಿ ಪ್ಲಸ್ ಸಿಕ್ಸ್ ಡಿ ಇದೆ ಅದನ್ನ ಹಾಗೆ ಇಟ್ಕೊಳ್ಳಿ ಇಸ್ ಈಕ್ವಲ್ ಟು ಏಟ್ ಸೊ ಈಗ ಸಿಂಪ್ಲಿಫೈ ಮಾಡ್ಕೊಳ್ತಾ ಹೋಗಿ ತ್ರೀ ಮೈನಸ್ ಮೈನಸ್ ಫೋರ್ ಡಿ ಪ್ಲಸ್ ಟೂ ಟು ಡಿ ಅಂತ ಅಂದ್ರೆ ಮೈನಸ್ ಟು ಡಿ ಆಯ್ತು ತ್ರೀ ಮೈನಸ್ ಮೈನಸ್ ಫೋರ್ ಡಿ ಪ್ಲಸ್ ಸಿಕ್ಸ್ ಡಿ ಅಂತ ಅಂದ್ರೆ ಬರುತ್ತಪ್ಪ ಪ್ಲಸ್ ಟು ಡಿ ಬರುತ್ತೆ ಅಲ್ವಾ ಇಸ್ ಈಕ್ವಲ್ ಟು ಏಟ್ ಸೊ ಇಲ್ಲಿ ನಾವು ಏನನ್ನ ಅಪ್ಲೈ ಮಾಡಬಹುದು ನೋಡಿ ನಮಗೆ ಫಾರ್ಮುಲಾ ಗೊತ್ತಿದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇತ್ತು ಅಂತ ಅಂದ್ರೆ ಹೇಗ್ ಬರೀಬಹುದಪ್ಪ ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರೀಬಹುದು ಇಲ್ಲಿ ಎ ಇರೋ ಜಾಗದಲ್ಲಿ ತ್ರೀ ಇದೆ ಬಿ ಇರೋ ಜಾಗದಲ್ಲಿ ಏನಿದೆ ಟೂ ಡಿ ಇದೆ ಈಗ ಸಬ್ಸ್ಟಿಟ್ಯೂಟ್ ಮಾಡಿ ಸೊ ಏನಾಗುತ್ತೆ ಎ ಸ್ಕ್ವೇರ್ ಅಲ್ವಾ ಎ ಇರೋ ಜಾಗದಲ್ಲಿ ತ್ರೀ ಸ್ಕ್ವೇರ್ ಮೈನಸ್ ಬಿ ಇರೋ ಜಾಗದಲ್ಲಿ ಏನಿದೆ ಟೂ ಡಿ ಇದೆ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏಟ್ ಸೊ ತ್ರೀ ಸ್ಕ್ವೇರ್ ಅಂತ ಅಂದ್ರೆ ತ್ರೀ ನ ಟು ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀರಿ ತ್ರೀ ಥ್ರೀ ಜ ನೈನ್ ಮೈನಸ್ ಟೂ ಡಿ ಹೋಲ್ ಸ್ಕ್ವೇರ್ ಅಂತ ಅಂದ್ರೆ ಟೂ ಡಿ ಇಂಟು ಟೂ ಡಿ ಟೂ ಝೋರ್ ಡಿ ಇಂಟು ಡಿ 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 ಸ್ಕ್ವೇರ್ ಹಾಗಾಗಿ ಫೋರ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏಟ್ ಆಯ್ತು ಸೊ ಈಗ ಸಿಂಪ್ಲಿಫೈ ಮಾಡ್ಕೊಳ್ತಾ ಹೋಗೋಣ ನಾವು ಸೊ ನೈನ್ ನೋಡಿ ಕಾನ್ಸ್ಟೆಂಟ್ ಟರ್ಮನ ಒಂದ್ ಕಡೆ ತಗೊಂಡ್ಬರ್ತೀನಿ ಆಯ್ತಾ ಪ್ಲಸ್ ಏಟ್ ಇದೆ ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಏನಾಗತ್ತಪ್ಪ ಮೈನಸ್ ಏಟ್ ಆಗತ್ತೆ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಡಿ ಸ್ಕ್ವೇರ್ ಇದೆ ಈಕ್ವಲ್ಸ್ ಇಂದ ಈ ಕಡೆ ಹೋದ್ರೆ ಏನಾಗುತ್ತೆ ಪ್ಲಸ್ ಫೋರ್ ಡಿ ಸ್ಕ್ವೇರ್ ಆಗುತ್ತೆ ಅರ್ಥ ಆಗ್ತಿದೆ ಅಲ್ಲ ಸೊ ನೈನ್ ಮೈನಸ್ ಏಟ್ ಅಂತ ಅಂದ್ರೆ ಎಷ್ಟು ಬಂತು ನಮಗೆ ಒನ್ ಸಿಗುತ್ತೆ ಇಸ್ ಈಕ್ವಲ್ ಟು ಫೋರ್ ಡಿ ಸ್ಕ್ವೇರ್ ಒನ್ ಇಸ್ ಈಕ್ವಲ್ ಟು ಡಿ ಸ್ಕ್ವೇರ್ ಹಾಗೆ ಇಡ್ಲಿ ನಮಗೆ ಬೇಕಾಗಿರೋದು ಡಿ ವ್ಯಾಲ್ಯೂ ಅಲ್ವಾ ಹಾಗಾಗಿ ಡಿ ನ ಹಾಗೆ ಇಟ್ಕೊಳ್ತೀನಿ ನಾನು ಫೋರ್ ಏನಾಗಿದೆ ಡಿ ಸ್ಕ್ವೇರ್ ಜೊತೆಗೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಏನಾಗುತ್ತೆ ಡಿವೈಡ್ ಆಗುತ್ತೆ ಡಿ ಸ್ಕ್ವೇರ್ ಇದೆ ಸ್ಕ್ವೇರ್ ಅನ್ನ ಈಕ್ವಲ್ಸ್ ಇಂದ ಈ ಕಡೆ ತಗೊಂಡು ಹೋದ್ರೆ ಏನಾಗುತ್ತಪ್ಪ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಒನ್ ಬೈ ಫೋರ್ ಆಗುತ್ತೆ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಒನ್ ಅಂತ ಅಂದ್ರೆ ಏನಪ್ಪ ಒನ್ ಅಂತ ಬರೀತೀವಿ ಸ್ಕ್ವೇರ್ ರೂಟ್ ಆಫ್ ಫೋರ್ ಅಂತ ಅಂದ್ರೆ ಏನು ಟೂ ಆಗಿರುತ್ತೆ ಹಾಗಾಗಿ ಡಿ ವ್ಯಾಲ್ಯೂ ಏನಾಯ್ತು ಪ್ಲಸ್ ಒನ್ ಬೈ ಟೂ ಸಿಕ್ತು ಇನ್ನೊಂದು ಡಿ ಇಸ್ ಈಕ್ವಲ್ ಟು ಮೈನಸ್ ಒನ್ ಬೈ ಟೂ ಸಿಕ್ತು ಈಕ್ವೇಷನ್ ಅನ್ನ ನಾನು ಸ್ಟಾರ್ ಅಂತ ತಗೊಳ್ತೀನಿ ಸೊ ಈಗ ನಮಗೆ ಡಿ ವ್ಯಾಲ್ಯೂ ಸಿಕ್ಕಿದೆ ಒಂದು ಪ್ಲಸ್ ಒನ್ ಬೈ ಟೂ ಇದೆ ಮೈನಸ್ ಒನ್ ಬೈ ಟೂ ಇದೆ ಸೊ ಅದನ್ನ ಸಬ್ಸ್ಟೂಟ್ ಔಟ್ ಇಲ್ಲಿ ಎ ವ್ಯಾಲ್ಯೂ ಔಟ್ ಮಾಡ್ಕೊಬಹುದು ಸೊ ಎ ಇಸ್ ಈಕ್ವಲ್ ಟು ತ್ರೀ ಮೈನಸ್ ಫೋರ್ ಡಿ ಅಂತ ಇದೆ ಅಲ್ವಾ ಸಬ್ಸ್ಟಿಟ್ಯೂಟ್ ಡಿ ಇಸ್ ಈಕ್ವಲ್ ಟು ಪ್ಲಸ್ ಒನ್ ಪ್ಲಸ್ ಓಕೆ ಡಿ ಇಸ್ ಈಕ್ವಲ್ ಟು ಪ್ಲಸ್ ಒನ್ ಬೈ ಟು ಇನ್ ಸ್ಟಾರ್ ಇನ್ ಈಕ್ವೇಷನ್ ನಂಬರ್ ಸ್ಟಾರ್ ಸೊ ಸಬ್ಸ್ಟ್ಯೂಟ್ ಮಾಡಿದಾಗ ಏನಾಗತ್ತಪ್ಪ ಎಸ್ ಈಕ್ವಲ್ ಟು ತ್ರೀ ಮೈನಸ್ ಫೋರ್ ಇಂಟು ಡಿ ಬದಲು ಒನ್ ಬೈ ಟೂ ಹಾಕ್ತಿರಿ ಟು ಒನ್ ಟು ಟೂ ಹಾಗಾಗಿ ಎ ಇಸ್ ಈಕ್ವಲ್ ಟು ತ್ರೀ ಮೈನಸ್ ಟು ತ್ರೀ ಮೈನಸ್ ಟು ಅಂತ ಅಂದ್ರೆ ಏನಾಯ್ತು ಒನ್ ಆಯ್ತು ಹಾಗಾಗಿ ಎ ಇಸ್ ಈಕ್ವಲ್ ಟು ಒನ್ ಅನ್ನೋದು ಒಂದು ಪಾಸಿಬಿಲಿಟಿ ಆಯ್ತು ಇನ್ನೊಂದು ಏನಾಗಿದೆ ಡಿ ಇಸ್ ಈಕ್ವಲ್ ಟು ಮೈನಸ್ ಒನ್ ಬೈ ಟು ಇದೆ ಅದನ್ನು ಕೂಡ ಸಬ್ಸ್ಟ್ಯೂಟ್ ಮಾಡಿ ಎ ಇಸ್ ಈಕ್ವಲ್ ಟು ತ್ರೀ ಮೈನಸ್ ಫೋರ್ ಇಂಟು ಡಿ ಇರೋ ಜಾಗದಲ್ಲಿ ಏನ್ ಹಾಕ್ತಿರಿ ಇವಾಗ ಮೈನಸ್ ಒನ್ ಬೈ ಟೂ ನ ಹಾಕ್ತಿರಿ ಆಯ್ತಾ ಸೊ ಟು ಟೂ ಒನ್ ಟು ಟೂಸ್ ಫೋರ್ ಸೊ ಎ ಎಸ್ ಈಕ್ವಲ್ ಟು ತ್ರೀ ಮೈನಸ್ ಇಂಟು ಮೈನಸ್ ಪ್ಲಸ್ ಟು ಒನ್ ಸರ್ ಟು ಸೊ ಹಾಗಾಗಿ ಎ ಇಸ್ ಈಕ್ವಲ್ ಟು ತ್ರೀ ಪ್ಲಸ್ ಟು ಅಂತ ಅಂದ್ರೆ ಎಷ್ಟಾಯ್ತು ಫೈವ್ ಆಯ್ತು ಇವಾಗ ಎ ಮತ್ತೆ ಡಿ ವ್ಯಾಲ್ಯೂ ಸಿಕ್ಕಿದೆ ಈಗ ಈಸಿಯಾಗಿ ನಾವೇನ್ ಮಾಡಬಹುದು ಎಸ್ ಸಿಕ್ಸ್ಟೀನ್ ಅನ್ನ ಫೈಂಡ್ ಔಟ್ ಮಾಡ್ಕೊಬಹುದು ಸೊ ನಮಗೆ ಏನ್ ಗೊತ್ತಿದೆ ಎನ್ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ಅಂತ ಗೊತ್ತು ನಮಗೆ ಎ ವ್ಯಾಲ್ಯೂ ಏನಾಗಿದೆ ಎರಡಿದೆ ಸೊ ಒಂದು ಎ ಇಸ್ ಈಕ್ವಲ್ ಟು ಒನ್ ಇದೆ ಇನ್ನೊಂದು ಎ ಇಸ್ ಈಕ್ವಲ್ ಟು ಫೈವ್ ಇದೆ ಎ ಎಸ್ ಈಕ್ವಲ್ ಟು ಒನ್ ಯಾವಾಗ ಬಂದಿದ್ದು ನಮಗೆ ಡಿ ನಾನು ಪ್ಲಸ್ ಒನ್ ಬೈ ಟು ತಗೊಂಡಾಗ ಸೊ ಹಾಗಾಗಿ ಇದನ್ನ ತಗೊಂಡಿದ್ದೀನಿ ಫಸ್ಟ್ ಓಕೆನಾ ಸೊ ಈಗ ಎಸ್ ಎ ಎನ್ ಇರೋ ಜಾಗದಲ್ಲಿ ಸಿಕ್ಸ್ಟೀನ್ ಇಸ್ ಈಕ್ವಲ್ ಟು ಎನ್ ಇರೋ ಜಾಗದಲ್ಲಿ ಸಿಕ್ಸ್ಟೀನ್ ಬೈ ಟು ಇಂಟು ಟೂ ಇಂಟು ಎಂತ ಅಂದ್ರೆ ಒನ್ ಪ್ಲಸ್ ಎನ್ ಅಂತ ಅಂದ್ರೆ ಸಿಕ್ಸ್ಟೀನ್ ಮೈನಸ್ ಒನ್ ಇಂಟು ಡಿ ಅಂತ ಅಂದ್ರೆ ಏನಪ್ಪ ಪ್ಲಸ್ ಒನ್ ಬೈ ಟು ಅರ್ಥ ಆಗ್ತಿದಲ್ಲ ಸೊ ಪ್ಲಸ್ ಒನ್ ಬೈ ಟೂ ಇಟ್ಟಾಗ ಎ ವ್ಯಾಲ್ಯೂ ಒನ್ ಬಂದಿತ್ತು ಹಾಗಾಗಿ ಪ್ಲಸ್ ಒನ್ ಬೈ ಟು ಸೊ ಎಸ್ ಸಿಕ್ಸ್ಟೀನ್ ಇಸ್ ಇಕ್ವಲ್ ಟು ಟು ಏಟ್ ಟೂ ಒನ್ ಟೂ ಪ್ಲಸ್ ಡಿ ಮೈನಸ್ ಒನ್ ಅಂತ ಅಂದ್ರೆ ಫಿಫ್ಟೀನ್ ಫಿಫ್ಟೀನ್ ಇಂಟು ಒನ್ ಫಿಫ್ಟೀನ್ ಬೈ ಟೂ ಓಕೆನಾ ಸೊ ಇಸ್ ಈಕ್ವಲ್ ಟು ಏಟ್ ಇಂಟು ಟೂ ನ ಎಲ್ ಸಿಎಂ ಆಗಿ ತಗೊಳ್ಳೋಣ ಸೊ ಟು ನ ಎಲ್ ಸಿಎಮ್ ಆಗಿ ತೊಗೊಂಡ್ರ ಏನಾಗುತ್ತೆ ಟೂ ಇಂಟು ಟೂ ಆಗುತ್ತೆ ಅಲ್ವಾ ಟೂ ಝ ಫೋರ್ ಪ್ಲಸ್ ಫಿಫ್ಟೀನ್ ಆಗುತ್ತೆ ಓಕೆನಾಪ್ಪ ಸೊ ಟೂ ಒನ್ ಝ ಟು ಫೋರ್ ಝಟ್ ಸೊ ಫೋರ್ ಇಂಟು ಫಿಫ್ಟೀನ್ ಪ್ಲಸ್ ಫೋರ್ ಅಂತ ಅಂದ್ರೆ ಎಷ್ಟಾಗುತ್ತಪ್ಪ ನೈನ್ಟೀನ್ ನೈನ್ಟೀನ್ ಫೋರ್ ಝ ಸೆವೆಂಟಿ ಸಿಕ್ಸ್ ಹಾಗಾಗಿ ಎಸ್ ಸಿಕ್ಸ್ಟೀನ್ ಒಂದೇನಾಯ್ತು ಸೆವೆಂಟಿ ಸಿಕ್ಸ್ ಸಿಕ್ತು ನಿಮಗೆ ಇನ್ನೊಂದು ಪಾಸಿಬಿಲಿಟಿ ಇದೆ ಯಾವುದು ಎ ಇಸ್ ಈಕ್ವಲ್ ಟು ಫೈವ್ ಯಾವಾಗಪ್ಪ ಡಿ ಇಸ್ ಈಕ್ವಲ್ ಈಕ್ವಲ್ ಟು ಮೈನಸ್ ಒನ್ ಬೈ ಟು ಇಟ್ಟಾಗ ಡಿ ಮೈನಸ್ ಒನ್ ಬೈ ಟು ಇಟ್ಟಾಗ ನಮಗೆ ಎಷ್ಟು ಸಿಕ್ಕಿತ್ತು ಎ ಇಸ್ ಈಕ್ವಲ್ ಟು ಫೈವ್ ಸಿಕ್ಕಿತ್ತು ಅದಕ್ಕೂ ಕೂಡ ನಾವು ಚೆಕ್ ಮಾಡಬೇಕು ಎಸ್ ಈಕ್ವಲ್ ಟು ಫೈವ್ ಯಾವಾಗ ಬಂದಿದ್ದು ನಮಗೆ ಡಿ ಮೈನಸ್ ಒನ್ ಬೈ ಟು ತಗೊಂಡಾಗ ಅಲ್ವಾ ಹಾಗಾಗಿ ಎ ಮತ್ತೆ ಎಲ್ಯೂ ಇಲ್ಲಿ ಫೈವ್ ಇಟ್ಟಾಗ ಮೈನಸ್ ಒನ್ ಬೈ ಟೂ ಆಗುತ್ತೆ ಸೊ ಸಿಕ್ಸ್ಟೀನ್ ಬೈ ಟು ಟೂ ಇಂಟು ಎ ಅಂತ ಅಂದ್ರೆ ಏನಪ್ಪ ಫೈವ್ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಎನ್ ಅಂತ ಅಂದ್ರೆ ಏನು ಸಿಕ್ಸ್ಟೀನ್ ಮೈನಸ್ ಒನ್ ಇಂಟು ಡಿ ಅಂತ ಅಂದ್ರೆ ಏನಾಗುತ್ತೆ ಇಲ್ಲಿ ಮೈನಸ್ ಒನ್ ಬೈ ಟೂ ಆಗುತ್ತೆ ಫಾರ್ಮುಲಾಕ್ಕೆ ಕ್ಷೇ ಸೂಟ್ ಮಾಡಿದೀನಿ ಅಷ್ಟೇ ಆಯ್ತಾ ಟೂ ಒನ್ ಟು ಏಟ್ ಜ ಸಿಕ್ಸ್ಟೀನ್ ಆಗುತ್ತೆ ಸೊ ಏಟ್ ಇಂಟು ಟೂ ಫೈವ್ ಜಾ ಟೆನ್ ಪ್ಲಸ್ ಸಿಕ್ಸ್ಟೀನ್ ಮೈನಸ್ ಒನ್ ಅಂತ ಅಂದ್ರೆ ಫಿಫ್ಟೀನ್ ಫಿಫ್ಟೀನ್ ಇಂಟು ಮೈನಸ್ ಒನ್ ಬೈ ಟೂ ಆಯ್ತು ಅಲ್ವಾ ಸೊ ಸಿಂಪ್ಲಿಫೈ ಮಾಡಿ ಏಟ್ ಇಂಟು ಟೆನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಫಿಫ್ಟೀನ್ ಒನ್ಸ್ ಸ ಫಿಫ್ಟೀನ್ ಬೈ ಟೂ ಸೊ ಏಟ್ ಇಂಟು ಎಲ್ ಸಿ ಸಿಎಂ ಅನ್ನ ಟೂ ಆಗಿ ತಗೊಂಡ್ರೆ ಸೊ ಏನಾಗುತ್ತೆ ಟ್ವೆಂಟಿ ಆಯ್ತು ಟ್ವೆಂಟಿ ಮೈನಸ್ ಫಿಫ್ಟೀನ್ ಬೈ ಟೂ ಟು ಒನ್ ಟು ಫೋರ್ ಝ ಏಟ್ ಸೊ ಫೋರ್ ಇಂಟು ಟ್ವೆಂಟಿ ಮೈನಸ್ ಫೈವ್ ಅಂತ ಅಂದ್ರೆ ಎಷ್ಟು ಬರುತ್ತೆ ಫೈವ್ ಬರುತ್ತೆ ಫೈವ್ ಫೋರ್ ಟ್ವೆಂಟಿ ಹಾಗಾಗಿ ಎಸ್ ಸಿಕ್ಸ್ಟಿನ್ ಒಂದು ಸೆವೆಂಟಿ ಸಿಕ್ಸ್ ಇನ್ನೊಂದು ಟ್ವೆಂಟಿ ಎರಡು ಪಾಸಿಬಿಲಿಟೀಸ್ ಇದೆ ಸರಿನಾ ಸೊ ನೋಡಿ ಥರ್ಟಿ ಸಿಕ್ಸ್ ಪ್ರಾಬ್ಲಮ್ ಅಲ್ಲಿ ನಿಮಗೆ ಆರ್ ಕ್ವೆಶನ್ ಅನ್ನ ಕೇಳಿದ್ದಾರೆ ಆಯ್ತಾ ಅದು ಎ ಪಿ ಮೇಲೆ ಇದೆ ಇದು ಈ ರೀತಿಯಲ್ಲಿ ಕೇಳಿದ್ದಾರೆ ದ ಸಮ್ ಆಫ್ ದ ಫೋರ್ ಕನ್ಸಿಕ್ಯೂಟಿವ್ ನಂಬರ್ಸ್ ಇನ್ ಆನ್ ಎ ಪಿ ಹೀಸ್ ಥರ್ಟಿ ಟು ಅಂಡ್ ದ ರೇಷಿಯೋ ಆಫ್ ದ ಪ್ರಾಡಕ್ಟ್ ಆಫ್ ದ ಫಸ್ಟ್ ಅಂಡ್ ದ ಲಾಸ್ಟ್ ಟರ್ಮ್ ಟು ದ ಪ್ರಾಡಕ್ಟ್ ಆಫ್ ಟೂ ಮಿಡಲ್ ಟರ್ಮ್ ಈಸ್ ಸೆವೆನ್ ಇಸ್ ಟು ಫಿಫ್ಟೀನ್ ಅಂತ ಕೊಟ್ಟಿದ್ದಾರೆ ಫೈಂಡ್ ದ ನಂಬರ್ಸ್ ಫೈಂಡ್ ದ ನಂಬರ್ಸ್ ಅಥವಾ ಎ ಪಿ ನ ಔಟ್ ಮಾಡಬೇಕು ನಾವಿಲ್ಲಿ ಓಕೆನಾ ಸಮ್ ಏನ್ ಕೊಟ್ಟಿರೋದ್ ಅವರು ಸಮ್ ಆಫ್ ದ ಫೋರ್ ಕನ್ಸಿಕ್ಯೂಟಿವ್ ನಂಬರ್ಸ್ ಆಫ್ ಎ ಪಿ ಈಸ್ ಥರ್ಟಿ ಟು ಅಂತ ಕೊಟ್ಟಿದ್ದಾರೆ ಆ ಫೋರ್ ಕನ್ಸಿಕ್ಯೂಟಿವ್ ನಂಬರ್ಸ್ ಅನ್ನ ನಾನು ಯಾವ ರೀತಿಯಲ್ಲಿ ತಗೊಳ್ತೀನಿ ನೋಡಿ ಎ ಪ್ಲಸ್ ಡಿ ಒಂದು ಇನ್ನೊಂದು ಎ ಮೈನಸ್ ಡಿ ಆಗಿರುತ್ತೆ ಆಯ್ತಾ ಸೊ ಇನ್ನೊಂದು ಎ ಪ್ಲಸ್ ತ್ರೀ ಡಿ ಆದ್ರೆ ಇನ್ನೊಂದು ಏನಾಗಿರುತ್ತೆ ಎ ಮೈನಸ್ ತ್ರೀ ಡಿ ಆಗಿರುತ್ತೆ ಇದನ್ನ ನೀವು ನೀಟಾಗಿ ನೆನ್ಪಿಡ್ಕೋಬೇಕು ಇದೇನಾಗಿರ್ತವೆ ಫೋರ್ ಕನ್ಸಿಕ್ಯೂಟಿವ್ ನಂಬರ್ಸ್ ಆಗಿರ್ತವೆ ಓಕೆನಾ ಫೋರ್ ಕನ್ಸಗ್ಯೂಟಿವ್ ನಂಬರ್ಸ್ ಲೆಟ್ ದ ಫೋರ್ ಕನ್ಸಗ್ಯೂಟಿವ್ ನಂಬರ್ಸ್ ಇಸ್ ಎ ಮೈನಸ್ ತ್ರೀ ಡಿ ಎ ಮೈನಸ್ ಡಿ ಎ ಪ್ಲಸ್ ಡಿ ಅಂಡ್ ಎ ಪ್ಲಸ್ ತ್ರೀ ಡಿ ಅಂತ ತಗೊಳ್ತೀನಿ ಆಯ್ತಾ ಅವ್ರ ಏನ್ ಹೇಳಿರೋದು ದ ಸಮ್ ಆಫ್ ದ ಫೋರ್ ಕನ್ಸಗ್ಯೂಟಿವ್ ನಂಬರ್ಸ್ ಆಫ್ ಅನ್ ಎ ಪಿ ಈಸ್ ಥರ್ಟಿ ಟೂ ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ಕೂಡದಾಗ ಅದ್ರ ಸಮ್ ಏನಾಗ್ತಿದೆ ಅಂತೆ ಥರ್ಟಿ ಟೂ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಏನಾಗುತ್ತೆ ಎ ಮೈನಸ್ ತ್ರೀ ಡಿ ಪ್ಲಸ್ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ ತ್ರೀ ಡಿ ಇಸ್ ಈಕ್ವಲ್ ಟು ಎಷ್ಟು ಥರ್ಟಿ ಟೂ ಅಂತ ಹೇಳಿದ್ದಾರೆ ಸರಿನಾ ಸೊ ಈಗ ಸಿಂಪ್ಲಿಫೈ ಮಾಡ್ಕೊಳ್ತಾ ಹೋಗಿ ಮೈನಸ್ ತ್ರೀ ಡಿ ಪ್ಲಸ್ ತ್ರೀ ಡಿ ಕ್ಯಾನ್ಸಲ್ ಆಯ್ತು ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಯ್ತು ಸೊ ಉಳಿಯೋದೇನು ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ ಸೊ ಎಷ್ಟು ಫೋರ್ ಎ ಇಸ್ ಈಕ್ವಲ್ ಟು ಥರ್ಟಿ ಟೂ ಆಯ್ತು ಸೊ ನಾವು ಇಲ್ಲಿ ಏನ ಫೈಂಡ್ ಔಟ್ ಎ ಎಸ್ ಈಕ್ವಲ್ ಟು ಥರ್ಟಿ ಟು ಫೋರ್ ಏನಾಗಿದೆ ಎ ಜೊತೆಗೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಈ ಕಡೆ ಬಂದ್ರೆ ಏನಾಗುತ್ತೆ ಡಿವೈಡ್ ಆಗುತ್ತೆ ಫೋರ್ ಒನ್ಸ್ ಫೋರ್ ಏಟ್ಸ್ ಥರ್ಟಿ ಟು ಹಾಗಾಗಿ ಎ ವ್ಯಾಲ್ಯೂ ಎಷ್ಟು ಸಿಕ್ತು ನಮಗೆ ಏಟ್ ಅಂತ ಸಿಕ್ತು ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ದ ರೇಷೋ ಆಫ್ ದ ಪ್ರಾಡಕ್ಟ್ ಆಫ್ ದ ಫಸ್ಟ್ ಅಂಡ್ ದ ಲಾಸ್ಟ್ ಟರ್ಮ್ ಫಸ್ಟ್ ಅಂಡ್ ದ ಲಾಸ್ಟ್ ಟರ್ಮ್ ಟು ದ ಪ್ರಾಡಕ್ಟ್ ಆಫ್ ದ ಟೂ ಮಿಡಲ್ ಟರ್ಮ್ಸ್ ಈಸ್ ಸೆವೆನ್ ಇಸ್ ಟು ಫಿಫ್ಟೀನ್ ಅಂತ ಕೊಟ್ಟಿದ್ದಾರೆ ರೇಷನ್ ಕೊಟ್ಟಿದ್ದಾರೆ ಅವರು ಅಲ್ವಾ ಪ್ರಾಡಕ್ಟ್ ಅಂತ ಏನು ಮಲ್ಟಿಪ್ಲಿಕೇಶನ್ ಅದು ಮಲ್ಟಿಪ್ಲಿಕೇಶನ್ ಆಫ್ ಫಸ್ಟ್ ಅಂಡ್ ದ ಲಾಸ್ಟ್ ಟರ್ಮ್ ಫಸ್ಟ್ ಮತ್ತೆ ಲಾಸ್ಟ್ ಟರ್ಮ್ ಏನಿದೆ ಇಲ್ಲಿ ಫಸ್ಟ್ ಟರ್ಮ್ ಎ ಮೈನಸ್ ತ್ರೀ ಡಿ ಇದೆ ಲಾಸ್ಟ್ ಟರ್ಮ್ ಏನಿದೆ ಅಪ್ಪ ಎ ಪ್ಲಸ್ ತ್ರೀ ಡಿ ಇದೆ ಟು ದ ಪ್ರಾಡಕ್ಟ್ ಆಫ್ ದ ಟೂ ಮಿಡಲ್ ಟರ್ಮ್ಸ್ ಟು ದ ಅಲ್ವಾ ರೇಷ್ಯೋ ಅಂತ ಕೊಟ್ಟಿರೋದ್ರಿಂದ ಡಿವೈಡ್ ಬರುತ್ತೆ ಆಯ್ತಾ ಡಿವೈಡೆಡ್ ಬೈ ಟೂ ಮಿಡಲ್ ಟರ್ಮ್ಸ್ ಟು ಮಿಡಲ್ ಟರ್ಮ್ಸ್ ಯಾವುದು ಎ ಮೈನಸ್ ಡಿ ಇಂಟು ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು ಎಷ್ಟು ಅಂತ ಕೊಟ್ಟಿದಾರಪ್ಪ ಸೆವೆನ್ ಇಸ್ ಟು ಫಿಫ್ಟೀನ್ ಅದನ್ನ ಹೇಗೆ ತಗೋಬಹುದು ನಾವು ಸೆವೆನ್ ಬೈ ಫಿಫ್ಟೀನ್ ಅಂತ ತಗೋಬಹುದು ನಮಗೆ ಗೊತ್ತಿದೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇತ್ತು ಅಂತ ಅಂದ್ರೆ ಹೇಗ್ ಬರೀಬಹುದು ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರೀಬಹುದು ಸೊ ಆ ಫಾರ್ಮುಲಾ ನ ಯೂಸ್ ಮಾಡಿ ಹೇಗೆ ಬರೀಬಹುದು ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎರೋ ಜಾಗದಲ್ಲಿ ಏನೇ ಇದೆ ಹಾಗಾಗಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬಿ ಇರೋ ಜಾಗದಲ್ಲಿ ಏನಿದೆ ಅಲ್ಲಿ ತ್ರೀ ಡಿ ತ್ರೀ ಡಿ ಇದೆ ಸೊ ತ್ರೀ ಡಿ ಹೋಲ್ ಸ್ಕ್ವೇರ್ ಆಗುತ್ತೆ ಆಯ್ತಾ ಬೈ ಎ ಮೈನಸ್ ಡಿ ಇಂಟು ಎ ಪ್ಲಸ್ ಡಿ ಇದೆ ಇಲ್ಲೂ ಕೂಡ ನಾವೇನ್ ಮಾಡ್ಬೋದು ಫಾರ್ಮುಲಾನ ಯೂಸ್ ಮಾಡ್ಬೋದು ಫಾರ್ಮುಲಾನ ನ ಏನ್ ಯೂಸ್ ಮಾಡಿ ಏನಂತ ಬರೀತೀರಪ್ಪ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಇರೋ ಜಾಗದಲ್ಲಿ ಡಿ ಇದೆ ಹಾಗಾಗಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೆವೆನ್ ಬೈ ಫಿಫ್ಟೀನ್ ಎ ಸ್ಕ್ವೇರ್ ಮೈನಸ್ ತ್ರೀ ಡಿ ಹೋಲ್ ಸ್ಕ್ವೇರ್ ತ್ರೀ ಡಿ ಹೋಲ್ ಸ್ಕ್ವೇರ್ ಅಂತ ಅಂದ್ರೆ ತ್ರೀ ಡಿ ನ ಟೂ ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀರಿ ತ್ರೀ ತ್ರೀ ಸಾ ನೈನ್ ಡಿ ಇಂಟು ಡಿ ಅಂತ ಅಂದ್ರೆ ಏನಾಗುತ್ತಪ್ಪ ಡಿ ಸ್ಕ್ವೇರ್ ಆಗುತ್ತೆ ಹಾಗಾಗಿ ನೈನ್ ಡಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೆವೆನ್ ಬೈ ಫಿಫ್ಟೀನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇವಾಗ ಸೊ ಫಿಫ್ಟೀನ್ ಅನ್ನ ಈ ಟರ್ಮ್ ಜೊತೆಗೆ ಮಲ್ಟಿಪ್ಲೈ ಮಾಡ್ತೀರಿ ಎ ಸ್ಕ್ವೇರ್ ಮೈನಸ್ ನೈನ್ ಡಿ ಸ್ಕ್ವೇರ್ ಆಗುತ್ತೆ ಇಸ್ ಈಕ್ವಲ್ ಟು ಸೆವೆನ್ ಇಂಟು ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಫಿಫ್ಟೀನ್ ಇಂಟು ಎ ಸ್ಕ್ವೇರ್ ಅಂತ ಅಂದ್ರೆ ಫಿಫ್ಟೀನ್ ಎ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಫಿಫ್ಟೀನ್ ನೈನ್ಸ್ ಒನ್ ಥರ್ಟಿ ಫೈವ್ ಇಂಟು ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೆವೆನ್ ಇಂಟು ಎ ಸ್ಕ್ವೇರ್ ಅಂದ್ರೆ ಸೆವೆನ್ ಎ ಸ್ಕ್ವೇರ್ ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಇಲ್ಲಿ ಯಾವ ಸಿಂಬಲ್ ಇಲ್ಲ ಅಂತ ಅಂದ್ರೆ ಪ್ಲಸ್ ಸಿಂಬಲ್ ಇದೆ ಅಂತ ಅರ್ಥ ಆಯ್ತಾ ಸೆವೆನ್ ಇಂಟು ಡಿ ಸ್ಕ್ವೇರ್ ಸೆವೆನ್ ಡಿ ಸ್ಕ್ವೇರ್ ಆಗುತ್ತೆ ಇವಾಗ ಲೈಕ್ ಟರ್ಮ್ಸ್ ಅನ್ನ ಒಂದ್ ಕಡೆ ತಗೊಂಡ್ಬರೋಣ ಫಿಫ್ಟೀನ್ ಎ ಸ್ಕ್ವೇರ್ ಪ್ಲಸ್ ಸೆವೆನ್ ಸ್ಕ್ವೇರ್ ಇದೆ ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಮೈನಸ್ ಸೆವೆನ್ ಎ ಸ್ಕ್ವೇರ್ ಆಗುತ್ತೆ ಇಸ್ ಈಕ್ವಲ್ ಟು ಮೈನಸ್ ಸೆವೆನ್ ಡಿ ಸ್ಕ್ವೇರ್ ಹಾಗೆ ಇರಲಿ ಮೈನಸ್ ಒನ್ ಥರ್ಟಿ ಫೈವ್ ಡಿ ಸ್ಕ್ವೇರ್ ಇದೆ ಈಕ್ವಲ್ಸ್ ಇಂದ ಈ ಕಡೆ ಹೋದ್ರೆ ಪ್ಲಸ್ ಒನ್ ಥರ್ಟಿ ಫೈವ್ ಡಿ ಸ್ಕ್ವೇರ್ ಆಗುತ್ತೆ ಪ್ಲಸ್ ಫಿಫ್ಟೀನ್ ಎ ಸ್ಕ್ವೇರ್ ಮೈನಸ್ ಸೆವೆನ್ ಎ ಸ್ಕ್ವೇರ್ ಅಂತ ಅಂದ್ರೆ ಏಟ್ ಎ ಸ್ಕ್ವೇರ್ ಆಯ್ತು ಇಸ್ ಈಕ್ವಲ್ ಟು ಮೈನಸ್ ಸೆವೆನ್ ಡಿ ಸ್ಕ್ವೇರ್ ಪ್ಲಸ್ ಒನ್ ಥರ್ಟಿ ಫೈವ್ ಡಿ ಸ್ಕ್ವೇರ್ ಅಂತ ಅಂದ್ರೆ ಒನ್ ಟ್ವೆಂಟಿ ಏಟ್ ಡಿ ಸ್ಕ್ವೇರ್ ಆಗುತ್ತೆ ಬಟ್ ನಮಗೆ ಏನ್ ಗೊತ್ತಿದೆಪ್ಪ ಸೊ ನೋಡಿ ಹಿಂದೆ ನಾವ್ ಏನನ್ನ ಔಟ್ ಮಾಡಿದ್ವಿ ಇಲ್ಲಿ ಎ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ವಿ ಅಲ್ವಾ ಎಂತ ಅಂದ್ರೆ ಏನು ಏಟ್ ಅಂತ ಗೊತ್ತಿದೆ ಸೊ ಇದನ್ನ ಸ್ಟಾರ್ ಅಂತ ತಗೋಳವಾ ಇದನ್ನ ಈಕ್ವೇಶನ್ ನಂಬರ್ ಒನ್ ಅಂತ ತಗೊಳ್ತೀನಿ ಆಯ್ತಾ ಸೊ ಪುಟ್ ಸ್ಟಾರ್ ಇನ್ ಇಕ್ವೇಶನ್ ಒನ್ ಸೊ ಈಗ ಎ ವ್ಯಾಲ್ಯೂನ ಸಬ್ಸ್ಟ್ಯೂಟ್ ಮಾಡಿ ಏಟ್ ಇಂಟು ಏ ಇರೋ ಜಾಗದಲ್ಲಿ ಏನಾಗುತ್ತೆ ಏಟ್ ಆಗುತ್ತೆ ಏ ಇರೋ ಜಾಗದಲ್ಲಿ ಏಟ್ ಸ್ಕ್ವೇರ್ ಬರುತ್ತೆ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಏಟ್ ಡಿ ಸ್ಕ್ವೇರ್ ಅರ್ಥ ಆಗ್ತದಲ್ಲ ಅಲ್ಲ ಇರೋ ಜಾಗದಲ್ಲಿ ಏಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದೀನಿ ಅಷ್ಟೇ

ಸೊ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟು ಸಿಕ್ತು ನಿಮಗೆ ಫೋರ್ ಸಿಕ್ತು ನಮಗೆ ಬೇಕಾಗಿರೋದು ಖಾಲಿ ಡಿ ವ್ಯಾಲ್ಯೂ ಹಾಗಾಗಿ ಪವರ್ ಟು ನ ಈಕ್ವಲ್ಸ್ ಈ ಕಡೆ ತಗೊಂಡು ಹೋಗಿ ಅವಾಗ ಏನಾಗುತ್ತೆ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಫೋರ್ ಆಗುತ್ತೆ ಸೊ ಡಿ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಫೋರ್ ಅಂತ ಅಂದ್ರೆ ಏನು ಟೂ ಹಾಗಾಗಿ ಡಿ ವ್ಯಾಲ್ಯೂ ಒಂದು ಪ್ಲಸ್ ಟೂ ಇರುತ್ತೆ ಇನ್ನೊಂದು ಮೈನಸ್ ಟೂ ಸಿಗುತ್ತೆ ಸರಿನಾ ನಿಮಗೆ ನಂಬರ್ಸ್ ಅನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ ಅಲ್ವಾ ಸೊ ನಾವು ತಗೊಂಡಿರುವಂತಹ ಕನ್ಸಿಕ್ಯೂಟಿವ್ ನಂಬರ್ಸ್ ಹೇಗಿತ್ತು ಫಸ್ಟ್ ಒನ್ ಎ ಮೈನಸ್ ತ್ರೀ ಡಿ ಇತ್ತು ಇನ್ನೊಂದು ಸೆಕೆಂಡ್ ನಂಬರ್ ಎ ಮೈನಸ್ ಡಿ ಥರ್ಡ್ ಎ ಪ್ಲಸ್ ಡಿ ಇತ್ತು ಫೋರ್ತ್ ನಂಬರ್ ಎ ಪ್ಲಸ್ ತ್ರೀ ಡಿ ಇತ್ತು ಅಲ್ವಾ ಸೊ ನೋಡಿ ನಮಗೆ ಎ ವ್ಯಾಲ್ಯೂ ಗೊತ್ತಿದೆ ಎ ವ್ಯಾಲ್ಯೂ ಗೊತ್ತಿದೆ ಏಟ್ ಅಂತ ಡಿ ವ್ಯಾಲ್ಯೂ ಎಷ್ಟು ಫಸ್ಟ್ ನಾನು ಪ್ಲಸ್ ಟೂ ತಗೊಳ್ತೀನಿ ಆಯ್ತಾ ಸೊ ಪ್ಲಸ್ ಟೂಗೆ ಗೆ ಹಾಕೊಂಡು ಮಾಡ್ಕೊಳ್ತಾ ಹೋಗೋಣ ನಾವು ಸೊ ಫಸ್ಟ್ ಎ ಇರೋ ಜಾಗದಲ್ಲಿ ಏಟ್ ಮೈನಸ್ ತ್ರೀ ಇಂಟು ಡಿ ಇರೋ ಜಾಗದಲ್ಲಿ ಟೂ ಆಗುತ್ತೆ ಸೊ ಏನಾಗುತ್ತಪ್ಪ ಏಟ್ ಮೈನಸ್ ತ್ರೀ ಟೂ ಸಿಕ್ಸ್ ಸೊ ಏಟ್ ಮೈನಸ್ ಸಿಕ್ಸ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ ಟೂ ಸಿಗುತ್ತೆ ಆಯ್ತಾ ಅದೇ ರೀತಿ ಎ ಮೈನಸ್ ಡಿ ಏಟ್ ಅಂತ ಅಂದ್ರೆ ಏಟ್ ಮೈನಸ್ ಡಿ ಅಂತ ಅಂದ್ರೆ ಟೂ ಸೊ ಏಟ್ ಮೈನಸ್ ಟು ಅಂತ ಅಂದ್ರೆ ಸಿಕ್ಸ್ ಆಯ್ತು ಸೊ ಏಟ್ ಅಂತ ಅಂದ್ರೆ ಏಟ್ ಡಿ ಅಂತ ಅಂದ್ರೆ ಟೂ ಸೊ ಟೂ ಏಟ್ ಪ್ಲಸ್ ಟೂ ಅಂತ ಅಂದ್ರೆ ಟೆನ್ ಆಯ್ತು ಸೊ ಎ ಅಂತ ಅಂದ್ರೆ ಏಟ್ ಪ್ಲಸ್ ತ್ರೀ ಇಂಟು ಡಿ ಅಂತ ಅಂದ್ರೆ ಟೂ ಎಷ್ಟು ಬರುತ್ತಪ್ಪ ಏಟ್ ಪ್ಲಸ್ ತ್ರೀ ಟೂ ಸ ಸಿಕ್ಸ್ ಸಿಕ್ಸ್ ಮಾಡಿದ್ರೆ ಎಷ್ಟು ಬರುತ್ತೆ ಫೋರ್ ಬರುತ್ತೆ ಸೊ ನೋಡಿ ಡಿಫ್ರೆನ್ಸ್ ಏನಾಗಿದೆ ಎಲ್ಲದ್ರದ್ದು ಫೋರ್ ಫೋರ್ ಇದೆ ಸಿಕ್ಸ್ ಮೈನಸ್ ಟೂ ಮಾಡಿದ್ರು ಫೋರ್ ಸಿಗುತ್ತೆ ಟೆನ್ ಮೈನಸ್ ಸಿಕ್ಸ್ ಮಾಡಿದ್ರು ಫೋರ್ ಸಿಗತ್ತೆ ಫೋರ್ಟೀನ್ ಮೈನಸ್ ಫೋರ್ ಮಾಡಿದ್ರು ನಿಮಗೆ ಫೋರ್ ಸಿಗುತ್ತೆ ಆಯ್ತಾ ಸೊ ಇಷ್ಟು ಮಾಡಿದ್ರೆ ಆಯ್ತು ಸೊ ನೀವು ಡಿಇಿ ಟು ಮೈನಸ್ ಟೂ ಗೆ ಬೇಕಾದ್ರೂ ಚೆಕ್ ಮಾಡಿ ಇದೇ ಉಲ್ಟಾ ಬರುತ್ತೆ ಅಷ್ಟೇ ನಂಬರ್ಸ್ ಗಳು ನೀಟಾಗಿ ನೆನ್ಪಿಡ್ಕೋಬೇಕು ಇಲ್ಲಿ ನೀವೇನಾದ್ರು ಒಂದ್ ಕಡೆ ಅದ್ಲು ಬದ್ಲು ಮಾಡಿದ್ರು ನಿಮಗೆ ಆನ್ಸರ್ ರಾಂಗ್ ಬರುತ್ತೆ ಇದೇ ರೀತಿಯಲ್ಲಿ ನೆನ್ಪಿಡ್ಕೊಂಡಿರ್ಬೇಕು ಸೊ ನೋಡಿ ಥರ್ಟಿ ಸೆವೆಂತ್ ಪ್ರಾಬ್ಲಮ್ ಸ್ಟೇಟ್ ಅಂಡ್ ಪ್ರೂವ್ ಬೇಸಿಕ್ ಪ್ರಪೋಷ್ನಾಲಿಟಿ ಥೇರಮ್ ಅಂತ ಕೇಳಿದ್ದಾರೆ ಸೊ ಬೇಸಿಕ್ ಪ್ರಪೋಷ್ನಾಲಿಟಿ ಥೇರಂ ಗಳನ್ನ ನಿಮಗೆ ಸ್ಕೂಲ್ ಅಲ್ಲಿ ಆಲ್ರೆಡಿ ಮಾಡ್ಸಿರ್ತಾರೆ ಸೊ ಹಾಗಾಗಿ ಇಲ್ಲಿ ನಾನು ಮತ್ತೆ ತಿರ್ಗಾ ಮಾಡಿಸೋದಿಲ್ಲ ಆಯ್ತಾ ನಾಳೆ ಕ್ಲಾಸ್ ಅಲ್ಲಿ ನಾನು ಕಂಟಿನ್ಯೂಡ್ ಪಾರ್ಟ್ ಅನ್ನ ಮಾಡ್ಕೊಳ್ತೀನಿ ನಿಮಗೆ ನನ್ನ ಕ್ಲಾಸಸ್ಗಳು ನಿಮಗೆ ಅರ್ಥ ಆಗ್ತಾ ಇದ್ರೆ ಯೂಸ್ಫುಲ್ ಅಂತ ಅನಿಸ್ತಾ ಇದ್ರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಮಕ್ಕಳೇ